ಹೇಗೆ ಮಾಡರ್ನ್ ಟೆಕ್ನಾಲಜಿ ಬದಲಾಗ್ತಾ ಇದೆಯೋ ಅದೇ ರೀತಿ ಸ್ಕ್ಯಾಮ್ಸ್ಗಳು ಕೂಡ ಚೇಂಜ್ ಆಗ್ತಾನೆ ಇರುತ್ತೆ, ಡೆವಲಪ್ ಆಗ್ತಾ ಇರುತ್ತೆ. ಸ್ಕ್ಯಾಮ್ ಲೆವೆಲಲ್ಲೂ ಕೂಡ ಬದಲಾಗ್ತಾ ಹೋಗುತ್ತೆ, ಬೇರೆ ಬೇರೆ ಲೆವೆಲು. ಸಣ್ಣ ಸಣ್ಣ ಸ್ಕ್ಯಾಮ್ ಮೊದಲಾಗ್ತಾ ಇದ್ದು ಇವಾಗ ಅದರ ಪ್ರೈಸ್ನ ಚಾರ್ಜಸ್ನ ಲೆವೆಲ್ ದೊಡ್ಡದಾಗ್ತಾ ಇತ್ತು. ನಾನು ಒಂದು ಸಲ ಥೈಲ್ಯಾಂಡಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನದ ಹೊರಗಡೆ ಹೇಳೋರು, ಇವತ್ತು ದೇವಸ್ಥಾನ ಬಂದಾಗಿದೆ, ನಿಮಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಜನರು ಡೈರೆಕ್ಟಾಗಿ ಸ್ಕ್ಯಾಮ್ ಮಾಡ್ತಾಯಿದ್ರು. ಇವಾಗ ಸ್ಕ್ಯಾಮ್ಗಳು ಆನ್ಲೈನ್ ಲೆವೆಲಲ್ಲಿ ಬಂದುಬಿಟ್ಟಿದೆ. ಸೋಷಿಯಲ್ ಮೀಡಿಯಾ, ಆಮೇಲೆ ಇನ್ಫ್ಲೂಯೆನ್ಸರ್ಸು, ಆಮೇಲೆ ಅಡ್ವರ್ಟೈಸ್ಮೆಂಟು, ಅದು ಇದು ಅಂತ ಹೇಳಿ ಎಲ್ಲ ಕಡೆಯಿಂದನೂ ನಾವು ಇವಾಗ ಕೇರ್ಫುಲ್ ಆಗಿರಬೇಕು. ಈ ರೀತಿಯ ಮಾಡರ್ನ್ ಆಗಿರುವಂಥ ಮುಖ್ಯವಾದ ಸ್ಕ್ಯಾಮ್ಗಳು ಈ ವರ್ಷ 2024ರಲ್ಲಿ ಯಾವುದೆಲ್ಲ ನಡೀತಾ ಇದೆ, ನಾವು ಯಾವುದರಿಂದ ಸೇಫ್ ಆಗಿರಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಮೊದಲನೇದು ಏನಂದರೆ ಫೇಕ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸು. 2024ರಲ್ಲಿ ನಾವು ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಯಾರು ಬೇಕಾದರೂ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಸೊ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಹಾಕಿ ನಾವು ಯಾವುದೇ ರೀತಿಯ ಸ್ಕೀಮನ್ನು ಸೇಲ್ ಮಾಡೋಕ್ಕಾಗತ್ತೆ. ಸೊ ಈ ರೀತಿಯ ಫ್ರಾಡ್ಸ್ಟರ್ ಟ್ರಾವೆಲ್ ಸ್ಕೀಮ್ಸ್ಗಳು, ಟ್ರಾವೆಲ್ ಪ್ಲ್ಯಾನ್ಗಳು ಬರ್ತಾ ಇರುತ್ತೆ. ಸೊ ನೀವು ಯಾರಾದರೂ ಪ್ರಮೋಟ್ ಮಾಡ್ತಾ ಇರೋವಂಥ ಟ್ರಾವೆಲ್ ಪ್ಲ್ಯಾನ್ ಏನಿದೆ ಅದನ್ನು ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ, ಅವರ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಫಾಲೋವರ್ಸ್ ಇದ್ದಾರಾ ಅಂತ ಇಲ್ಲೋ ಅಂತ ನೋಡ್ಕೊಳ್ಳಿ, ಕಮೆಂಟ್ಸನ್ನು ಓದಿ, ಕಮೆಂಟ್ಸಲ್ಲಿ ಪಾಸಿಟಿವ್ ರಿವ್ಯೂಸ್ ಇದೆಯೋ ನೆಗೆಟಿವ್ ರಿವ್ಯೂಸ್ ಇದೆಯೋ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಬೇರೆ ಬೇರೆ ಅಕೌಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಇದ್ದರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಇದ್ದರೆ ಫೇಸ್ಬುಕ್ಕಲ್ಲಿ ಚೆಕ್ ಮಾಡಿ. ಸೊ ಈ ರೀತಿ ಎಲ್ಲ ಕಡೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಗೂಗಲಲ್ಲಿ ಬೇಕಂದ್ರೆ ರಿವ್ಯೂಸ್ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ, ಸರ್ಚ್ ಮಾಡಿ ಈ ರೀತಿಯ ಫೇಕ್ ಟ್ರಾವೆಲ್ ಪ್ಲ್ಯಾನ್ಸ್ಗಳು ಬರ್ತಾ ಇದೆಯೋ ಇಲ್ವೋ ಇದನ್ನೆಲ್ಲ ಚೆಕ್ ಮಾಡಿದ ನಂತರನೇ ನೀವು ಟ್ರಾವೆಲ್ ಪ್ಲ್ಯಾನನ್ನು ಪರ್ಚೇಸ್ ಮಾಡೋದಕ್ಕೋ ಅಥವಾ ಅದರ ಜೊತೆ ಹೋಗೋದಕ್ಕೋ ನೀವು ಪ್ಲ್ಯಾನನ್ನು ಅಪ್ರೂವ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಯಾರೋ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಎಲ್ಲ ಪ್ಲ್ಯಾನ್ಗೂ ಒಪ್ಪಿಕೊಂಡು ಅದನ್ನು ಪೇಮೆಂಟ್ ಮಾಡಬೇಡಿ. ಸೊ ಈ ರೀತಿಯ ಸ್ಕ್ಯಾಮಿಂದ ನಾವು ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ವಿಡಿಯೋದ ಕೊನೆ ಭಾಗದಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋಂಥ ಬೋನಸ್ ಟಿಪ್ಪನ್ನು ಕೊಡ್ತೀನಿ. ಸೊ ಅದನ್ನು ಕೇಳೋದಕ್ಕೆ ಖಂಡಿತವಾಗಲೂ ಮರಿಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಇನ್ನೊಂದು ಹೊಸದಾಗಿರೋ ಸ್ಕ್ಯಾಮ್ ಏನು ಸ್ಟಾರ್ಟ್ ಆಗಿದೆ ಅಂದರೆ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ಗಳು. ಕ್ಯೂ ಆರ್ ಕೋಡು ಸ್ಪೆಷಲಿ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಎಲ್ಲ ಕಡೆ ಇವಾಗ ಅವೈಲೇಬಲ್ ಇದೆ. ಇಂಡ್ಯಾದಲ್ಲಂತೂ ಎಲ್ಲ ಕಡೆ ಕ್ಯೂ ಆರ್ ಕೋಡ್ಗಳಿದ್ದಾವೆ. ಆದರೆ ಆ ಕ್ಯೂ ಆರ್ ಕೋಡ್ ಮೇಲುಗಡೆ ಬೇರೆಯವರು ಬಂದು ಯಾವುದಾದ್ರೂ ಬೇರೆ ಕ್ಯೂ ಆರ್ ಕೋಡ್ನ ಸ್ಟಿಕ್ಕರನ್ನು ಅಂಟಿಸಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಬೇರೆ ಯಾವುದಾದ್ರೂ ಸ್ಕ್ಯಾಮ್ ಇರುವಂಥ ವೆಬ್ಸೈಟ್ ಕರ್ಕೊಂಡೋಗುತ್ತೆ. ಆ ರೀತಿ ವೆಬ್ಸೈಟ್ ಏನಾದರೂ ಓಪನ್ ಆಯಿತು ಅಂದರೆ ನೀವು ಅದರಲ್ಲಿ ಯಾವುದೇ ರೀತಿಯ ಡೀಟೇಲ್ಸನ್ನು ಎಂಟರ್ ಮಾಡೋಕ್ಕೆ ಹೋಗಬೇಡಿ, ಇಮಿಡಿಯೇಟಾಗಿ ಕ್ಲೋಸ್ ಮಾಡಿ. ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ನಾವು ಆಟೋ ಫಿಲ್ ಅಂತ ಕೊಟ್ಟಿರ್ತೀವಿ, ಎಲ್ಲ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಎಂಟರ್ ಆಗಿಬಿಡುತ್ತೆ. ಸೊ ಈ ರೀತಿಯ ತಪ್ಪುಗಳು ಆಗದೇ ಇರೋದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಎಸ್ಪೆಷಲಿ ಟೂರಿಸ್ಟ್ ಸ್ಪಾಟ್ಗಳ ಕ್ಯೂ ಆರ್ ಕೋಡ್ಗಳನ್ನು ಕೇರ್ಫುಲ್ಲಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. 2024 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವರ್ಷ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಏನು ಬೇಕಾದರೂ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇದೆ. ಇವಾಗ ನೀವು ಇನ್ಫ್ಲೂಯೆನ್ಸರ್ಸ್ನ ಕ್ರಿಯೇಟ್ ಮಾಡ್ಬೋದು, ಆಮೇಲೆ ನಿಮ್ಮ ಟ್ರಾವೆಲ್ ಪ್ಲ್ಯಾನ್ಸನ್ನು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಟಿಕೆಟನ್ನು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಟ್ರಾವೆಲ್ ಶೆಡ್ಯೂಲನ್ನು ಕ್ರಿಯೇಟ್ ಮಾಡ್ಬೋದು, ಎಲ್ಲ ಕ್ರಿಯೇಟ್ ಮಾಡಿ ನಿಮಗೆ ಕಳಿಸ್ತಾರೆ. ಅದು ಕಳಿಸಿರೋದು ನೋಡಿ, ಓ ಇದಿಷ್ಟೊಂದು ಒರಿಜಿನಲ್ ಆಗಿದೆ, ಇದು ನಿಜವಾದ ಟ್ರಾವೆಲ್ ಪ್ಲ್ಯಾನು, ನಿಜವಾದ ಏರ್ ಟಿಕೆಟ್ ಅಂತ ನೀವು ಏನಾದರೂ ಅಂಥ ಟ್ರಾವೆಲ್ ಸ್ಕ್ಯಾಮ್ಗಳಿಗೆ ಬಿದೋಗ್ಬಿಟ್ರೆ ನಿಮ್ಮ ಹಣ ಖಂಡಿತವಾಗ್ಲೂ ಕಳ್ಕೊತೀರಾ. ಸೊ ಅದಕ್ಕಾಗಿ ನೀವು ಯಾರನ್ನು ಫಾಲೋ ಮಾಡ್ತಾ ಇದ್ದೀರಾ ಅವರ ಟ್ರಾವೆಲ್ ಪ್ಲ್ಯಾನನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೊದಲನೇ ಪಾಯಿಂಟಲ್ಲೇ ಹೇಳಿದೆ, ಅವರ ಅಕೌಂಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ರಿವ್ಯೂಸನ್ನು ಚೆಕ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಒಂದು ಸಲ ಟೈಪ್ ಮಾಡಿ ನೋಡಿ ಅವರ ಟ್ರಾವೆಲ್ ಏಜೆನ್ಸಿ, ಈ ಹೆಸರಿನ ಟ್ರಾವೆಲ್ ಏಜೆನ್ಸಿ ಯಾವ ರೀತಿ ರಿವ್ಯೂಸ್ ಇದೆ ಅಂತ. ಯಾಕಂದರೆ AIಯಿಂದ ನಾವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು, ಇವಾಗ ಯಾರ ಮುಖವನ್ನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಸೊ ಈಸಿಯಾಗಿ ಕಾಪಿ ಮಾಡೋದಕ್ಕೆ ಇವಾಗ ಆಗ್ತಾ ಇದೆ AIಯಿಂದ. ಸೊ ಇದರಿಂದ ನೀವು ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಪಾಯಿಂಟು ಫೇಕ್ ಲಿಸ್ಟಿಂಗ್ಸು. ನಾನು ಸದ್ಯದಲ್ಲೇ ಒಂದು ರೋಡ್ ಟ್ರಿಪ್ಪಲ್ಲಿ ಬರಬೇಕಾದ್ರೆ ಹಂಪಿಲಿ ಒಂದು ಅಗೋಡಾದಿಂದ ಬುಕ್ ಮಾಡಿದ್ದೆ. ಸೊ ಅಗೋಡಾದಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಶಿರಡಿಯಲ್ಲಿ ನಾನು ಒಳ್ಳೆ ರೂಮ್ ಬುಕ್ ಮಾಡಿದ್ದೆ, ಆಮೇಲೆ ಔರಂಗಾಬಾದಲ್ಲಿ ಒಳ್ಳೆ ರೂಮ್ ಬುಕ್ ಮಾಡಿದ್ದೆ, ಆಮೇಲೆ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲೂ ಒಳ್ಳೆ ರೂಮ್ ಬುಕ್ ಮಾಡಿದ್ದೆ. ಹಾಗೆ ನಾನು ಹಂಪಿಲೂ ಸಿಗುತ್ತೆ ಅಂಥೇಳಿ ಹಂಪಿಲಿ ಒಂದು ಚೆನ್ನಾಗಿರೋ ರೂಮು, ಪಿಕ್ಚರ್ಸ್ ಎಲ್ಲ ಸಖತ್ತಾಗಿತ್ತು, AC, ಆಮೇಲೆ 5,000 ರೂಪಾಯಿ ಬುಕ್ಕಿಂಗ್ ಚಾರ್ಜಸ್ಸು ಎಲ್ಲ ಸಖತ್ತಾಗಿದೆ ಅಂತ ಹೇಳಿ ನಾನು ಬುಕ್ ಮಾಡಿದೆ. ಆಮೇಲೆ ಡ್ರೈವ್ ಮಾಡ್ತಾ ಹೋಗಿ ಹೋಗಿ ಯಾವುದೋ ಒಂದು ಹಳ್ಳಿಗೆ ರೀಚ್ ಆದೆ. ಗೂಗಲ್ ಮ್ಯಾಪು ಆ ಲೊಕೇಶನ್ಗೆ ತಗೊಳೋಕೆ ಆಗ್ತಿರಲಿಲ್ಲ. ಆಮೇಲೆ ಹಳ್ಳಿಯವ್ರ ಹತ್ರ ಕೇಳ್ಕೊಂಡು ಅಲ್ಲಿ ರೀಚ್ ಆದಮೇಲೆ ಗೊತ್ತಾಯಿತು, ಅಲ್ಲಿ ಅದು ಒಂಥರ ಹೋಮ್ ಸ್ಟೇ ಥರ ಇತ್ತು. ಆ್ಯಕ್ಚುಲಿ ಅಗೋಡದಲ್ಲಿ ಹೋಟೆಲ್ ಥರ ಹಾಕಿದ್ರು ಪಿಕ್ಚರ್ಸ್ನೆಲ್ಲ, ಆ ಪಿಕ್ಚರ್ಸಲ್ಲಿ ಇದ್ದಂಗೆ ಇರಲೇ ಇಲ್ಲ. ಅದಾದಮೇಲೆ ಒಳಗಡೆ ಬರೆದಿದ್ರು ಇಲ್ಲಿ ನೀರು ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ, ನೀರು ಬರೋದೇ ಇಲ್ಲ ಅಂತ ಬರೆದಿದ್ರು ಗೋಡೆ ಮೇಲುಗಡೆ.
ಅದನ್ನ ಓದ್ತಾ ಇರಬೇಕಾದ್ರೆ ಅವ್ರು ಹೇಳೋದು ಇದೆಲ್ಲ ಅದು ನೋಡಿಬಿಡಿ, ಸುಮ್ಮನೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ರೂಮ್ ನೋಡ್ಕೊಳ್ಳಿ ಅಂತ. ಇದ್ರ ಬಗ್ಗೆ ಡಿಟೇಲ್ ಆಗಿರೋ ಬ್ಲಾಗ್ ಇದೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬಾ ಫನಿ ಆಗಿತ್ತು. ಆಮೇಲೆ ಅದು ರಾತ್ರಿ ಹೊತ್ತು 11 ಗಂಟೆಗೆ ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಜೊತೆ ನಾನು ವಾಪಸ್ಸು ಡ್ರೈವ್ ಮಾಡ್ಕೊಂಬಂದೆ. ಹಳ್ಳಿಯಲ್ಲಿ ಲೈಟ್ ಬೇರೆ ಸರಿಯಾಗಿರಲಿಲ್ಲ. ಸೊ ಈ ರೀತಿಯ ಸ್ಕ್ಯಾಮ್ಗಳಿಗೆ ನೀವು ಖಂಡಿತವಾಗಲೂ ಬೀಳ್ಬೇಡಿ. ನಾನು ಅದನ್ನು ರಿಸರ್ಚ್ ಮಾಡಿರಲಿಲ್ಲ, ಯಾಕಂದರೆ ಅಗೋಡದಲ್ಲಿ ಎಲ್ಲ ಚೆನ್ನಾಗಿರೋ ಪ್ಲೇಸಸ್ಸೇ ಸಿಗುತ್ತೆ ಅಂಥೇಳಿ ಅಗೋಡದಲ್ಲಿ ಈ ರೀತಿ ಬುಕ್ ಮಾಡಿದ್ದೆ. ಆದರೆ ಅಗೋಡದಲ್ಲಿ ಚೆನ್ನಾಗಿರೋ ಪಿಕ್ಚರ್ಸನ್ನು ಹಾಕಿದರು ಹೋಮ್ ಸ್ಟೇ ಅಂತೆಲ್ಲ ಹೇಳಿ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿಗಪ್ಪ ಬಂದೆ ಅಂತ ಅನ್ನಿಸ್ತು, ಆ ರೀತಿ ಇತ್ತು ಜಾಗ. ಸೊ ಹಾಗೆ ಅದ್ರ ನಂತರ ಏರ್ ಬಿ ಎನ್ ಬಲ್ಲು ಒಂದು ಸಲ ನಾವು ವಾರಣಾಸಿಲಿ ಹೋದಾಗ ಅಲ್ಲಿಯ ರೂಮು ತುಂಬಾ ಕೆಟ್ಟದಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಚಾರ್ಜಸ್ನ ಚಾರ್ಜ್ ಮಾಡಿದರು, ಆದರೆ ಅಲ್ಲಿ ಹೋದಾಗ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಹಿಂದಿನ ಬುಕ್ಕಿಂಗ್ ಮಾಡಿದವರು ಅನ್ನ ರೂಮಲ್ಲಿದ್ದರು, ಇನ್ನು 4 ಗಂಟೆ ವೆಯ್ಟ್ ಮಾಡಿ ಅಂತೆಲ್ಲ ಹೇಳಿದ್ರು. ಅಲ್ಲೂ ನಾನು ಹಣನ ಕಳ್ಕೊಂಡಿದ್ದೆ, ಯಾಕಂದರೆ ರೂಮ್ ಬುಕ್ಕಿಂಗ್ ಮಾಡಿದ್ದೆ, ಆಮೇಲೆ ಮತ್ತೆ ಬೇರೆ ರೂಮ್ ಬುಕ್ ಮಾಡಬೇಕಾಗಿ ಬಂತು. ಸೊ ಈ ರೀತಿಯ ಸ್ಕ್ಯಾಮ್ಸ್ಗಳು ತುಂಬ ಆಗ್ತಾಯಿದ್ದಾವೆ. ನೀವು ಏರ್ ಬಿ ಎನ್ ಬಿ ಅಥವಾ ಅಗೋಡಾ, ಸೊ ಈ ರೀತಿಯ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಚೆಕ್ ಮಾಡಬೇಕಾದ್ರೆ ರಿವ್ಯೂಸನ್ನು ಚೆಕ್ ಮಾಡ್ಕೊಳ್ಳಿ. ಜನರು ಏನು ಬರೆದಿದ್ದಾರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಅವರ ಹೋಮ್ ಸ್ಟೇನೋ ಅಥವಾ ಹೋಟೆಲೋ ಅದರ ಕೆಳಗಡೆ ಗೂಗಲ್ ರಿವ್ಯೂಸ್ ಇರುತ್ತೆ, ಅದರಲ್ಲಿ ನಾರ್ಮಲಿ ನಮಗೆ ರಿಯಲ್ ಆಗಿರೋ ರಿವ್ಯೂಸೇ ಸಿಗುತ್ತೆ. ಸೊ ಈ ರೀತಿಯ ರಿವ್ಯೂಸನ್ನು ಚೆಕ್ ಮಾಡಿ ನೀವು ರೂಮ್ಸನ್ನು ಬುಕ್ ಮಾಡಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಇವಾಗ ಹೊಸದಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂಥೇಳಿ ಹೊಸದಾಗಿರೋಂಥ ಟ್ರಾವೆಲ್ ಟೂರ್ ಪ್ಲ್ಯಾನರ್ಸ್ಗಳು ಬರ್ತಾವ್ರೆ. ಇವಾಗ ನನಗೆ ಗೊತ್ತಿರುವಂಥ ಒಬ್ಬರು ಅಥೆಂಟಿಕ್ ಟ್ರಾವೆಲ್ ಟೂರ್ ಪ್ಲ್ಯಾನರ್ಸು ಮತ್ತು ಟ್ರೆಕ್ ಗೈಡ್ಸು ಇಂಡಿಯಾ ಹೈಕ್ಸು, ನಾನು ಅವ್ರ ಜೊತೆ ಬೂರನ್ಘಾಟಿ ಟ್ರೆಕ್ಕನ್ನು ಮಾಡಿದ್ದೆ. ಸೊ ಅವರು ನೇಚರ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಸೊ ಅವ್ರ ಬಗ್ಗೆ ನನಗೆ ತುಂಬ ಗೊತ್ತಿದೆ, ಅವ್ರ ಬಗ್ಗೆ ವೀಡಿಯೋಸನ್ನು ನೋಡ್ತಾ ಇದ್ದೀನಿ, ಅವ್ರನ್ನ ತುಂಬ ಟೈಮಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅವರು ಒರಿಜಿನಲ್ಲು ಮತ್ತು ರಿಯಲ್ ಆಗಿರೋಂಥ ಅಕೌಂಟ್ ಅಂತ ಗೊತ್ತಿದೆ. ಆದರೆ ಇವಾಗಿನ ಕಾಲದಲ್ಲಿ ಇವಾಗ ತುಂಬ ಜನ ಅದೇ ರೀತಿಯ ಒಂದು ಸ್ಟೋರಿನ ಫಾಲೋ ಮಾಡಿಕೊಂಡು ತುಂಬ ಫೇಕ್ ಅಕೌಂಟ್ಸ್ಗಳು ಬರ್ತಾ ಇದ್ದಾವೆ, ಮತ್ತು ಅವರು ತುಂಬ ಜಾಸ್ತಿ ಚಾರ್ಜಸ್ ಮಾಡ್ತವೆ. ನಾವು ನಮ್ಮ ನೇಚರ್ನ ಉಳ್ಸೋಕ್ಕೆ ಹೋಗಿ ನಮ್ಮ ಹಣವನ್ನು ಕಳ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹೀಗಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಗ್ರೀನ್ ಇನಿಷಿಯೇಟಿವ್ ಅನ್ನು ಹೊಂದ್ಕೊಂಡು ಇರುವಂಥ ಟ್ರಾವೆಲ್ ಕಂಪ್ನಿಗಳು ಟ್ರಾವೆಲ್ ಏಜೆನ್ಸಿಗಳ ಜೊತೆ ನೀವು ಸರ್ವಿಸ್ ತೊಗೊಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ನೆಕ್ಸ್ಟು ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಡಿಜಿಟಲ್ ಪಿಕ್ ಪಾಕೆಟಿಂಗ್, ಇದು ಆರ್ ಫಿಟ್ ಸ್ಕಿಮ್ಮಿಂಗ್ ಅಂತ ಕರೀತಾರೆ ಇದನ್ನು. ಏನಂದರೆ ರೇಡಿಯೋ ಫ್ರೀಕ್ವೆನ್ಸಿಯಿಂದ ನಿಮ್ಮ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಅವರು ಕ್ಯಾಪ್ಚರ್ ಮಾಡ್ಕೊತಾರೆ. ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾರು ಬೇಕಾದರೂ ಈ ರೀತಿಯ ಒಂದು ಪಿಕ್ ಪಾಕೆಟಿಂಗನ್ನು ಮಾಡ್ತಾ ಇರ್ಬೋದು. ಸೊ ಇಂಥ ಜಾಗಗಳಲ್ಲಿ ನಿಮ್ಮ ವಾಲೆಟ್ಟು ನಿಮ್ಮ ಕಾರ್ಡ್ಸ್ಗಳನ್ನು ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಅಥವಾ ನೀವು ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು ಅಂಥ ಜಾಗಗಳಲ್ಲಿ ತೆಗಿದೇ ಇರದೆ ಅಥವಾ ಬ್ಯಾಗ್ ಒಳಗಡೆನೂ ಹಾಗೆ ಸೇಫಾಗಿಟ್ಟರೆ ತುಂಬ ಒಳ್ಳೆಯದು. ಸೊ ಈ ರೀತಿಯ ಒಂದು ಹೊಸದಾಗಿ ಪಿಕ್ ಪಾಕೆಟಿಂಗ್ ನಡೀತಾ ಇದೆ. ಆರ್ ಫಿಡ್ ಸ್ಕಿಮ್ಮಿಂಗ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿಯಿಂದ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಡೀಟೇಲ್ಸನ್ನು ಅವರು ಕಲೆಕ್ಟ್ ಮಾಡಿ ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಮೊದಲು ಈ ಅಮೆಝಾನ್ಗೆ ಕಾಪಿ ಆಗಿರುವಂಥ ಬೇರೆ ಬೇರೆ ವೆಬ್ಸೈಟ್ಗಳು ಬರ್ತಾಯಿದ್ವು, ಅದರಲ್ಲಿ ಕಮ್ಮಿ ರೇಟಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಐಟಮ್ಸು ಈ ರೀತಿಯ ಪ್ರಾಡಕ್ಟ್ಸ್ಗಳು ಬರ್ತಾಯಿದ್ವು. ಇವಾಗ ಕಮ್ಮಿ ರೇಟಲ್ಲಿ ಬಜೆಟ್ ರೇಟಲ್ಲಿ ನಿಮಗೆ ಫೇಕ್ ಟ್ರಾವೆಲ್ ಏಜೆನ್ಸೀಸ್ಗಳು ಆನ್ಲೈನಲ್ಲಿ ಬರ್ತಾಯಿದ್ದಾವೆ. ಸೊ ನಿಮಗೆ ನಾರ್ಮಲ್ಲಾಗಿ ಆ ರೇಟಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂಥ ಪ್ರೈಸ್ಗಳಲ್ಲಿ ಅವರು ಟ್ರಾವೆಲನ್ನು ಆಫರ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯ ಒಂದು ತುಂಬ ಕಮ್ಮಿ ದರದಲ್ಲಿ ನಿಮಗೆ ಟ್ರಾವೆಲನ್ನು ಆಫರ್ ಮಾಡ್ತಾಯಿದ್ರೆ ಅಂಥ ಟ್ರಾವೆಲ್ ಏಜೆನ್ಸಿ ಜೊತೆ ನೀವು ಖಂಡಿತವಾಗ್ಲೂ ಟೈಅಪ್ ಮಾಡ್ಕೊಂಬಿಡಿ. ಅಂಥದ್ದು ಖಂಡಿತವಾಗ್ಲೂ ಫೇಕೇ ಆಗಿರುತ್ತೆ, ಯಾಕಂದರೆ ನಿಮಗೆ ಫ್ರೀಯಾಗಿ ಯಾರೂ ಕರ್ಕೊಂಡೋಗೋಕ್ಕಾಗಲ್ಲ ಅಥವಾ ಕಮ್ಮಿ ರೇಟಲ್ಲಿ ನಿಮಗೆ ಯಾರಿಗೂ ಕರ್ಕೊಂಡೋಗೋಕ್ಕಾಗಲ್ಲ. ಸೊ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗ್ಬೋದು. ಅದು ಆನ್ಲೈನ್ ಟ್ರಾವೆಲ್ ಏಜೆನ್ಸಿನ ನೀವು ಚೆಕ್ ಮಾಡ್ಕೊಳ್ಳಿ, ಯಾರಾದರೂ ತುಂಬ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ಯಾಕೆ ಕೊಡ್ತಾಯಿದ್ದಾರೆ, ಅವ್ರದ್ದು ಜೆನ್ಯೂನೋ ಅಲ್ವೋ, ರಿವ್ಯೂಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯ ಪ್ಲ್ಯಾನ್ಸ್ಗಳು ತುಂಬ ಇವಾಗ ಸ್ಪ್ರೆಡ್ ಆಗ್ತಾ ಇದೆ, ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಈಸಿ ಆಗಿಬಿಟ್ಟಿದೆ ಎಲ್ಲರಿಗೂ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಫ್ರೀ ವೈಫೈ ಸ್ಕ್ಯಾಮ್ಸು ತುಂಬ ನಡೀತಾ ಇದ್ದಾವೆ. ಫ್ರೀ ವೈಫೈಯನ್ನು ಯೂಸ್ ಮಾಡೋದು ತುಂಬ ಕಮ್ಮಿ ಮಾಡಿದಷ್ಟು ಒಳ್ಳೆಯದು, ಅಲ್ಲಿ ನಿಮ್ಮ ಯಾವುದೇ ರೀತಿಯ ಡೀಟೇಲ್ಸನ್ನು ಕೊಡೋ ಅವಶ್ಯಕತೆ ಬರಲಿ. ಇವಾಗ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ರೈಲ್ವೆ ಸ್ಟೇಷನ್ಗಳಲ್ಲಿ ನಮಗೆ ಫ್ರೀ ಆಗಿರೋ ವೈಫೈ ಸಿಗುತ್ತೆ. ಇಲ್ಲೂ ಕೂಡ ನಾವು ಫ್ರೀ ವೈಫೈಯನ್ನು ಯೂಸ್ ಮಾಡದೇ ಇದ್ದರೆ ತುಂಬ ಒಳ್ಳೆಯದು, ನಾರ್ಮಲಿ ಸೇಫ್ ಆಗಿರುತ್ತೆ. ಆದರೆ ಫ್ರೀ ವೈಫೈಯನ್ನು ಅಂತ ಹೇಳಿದಾಗ ಎಲ್ಲರೂ ನಮ್ಮೆಲ್ಲ ಡೀಟೇಲ್ಸು ಕೊಟ್ಬಿಡ್ತೀವಿ, ಮೊಬೈಲ್ ನಂಬರು, ಓ ಟಿ ಪಿ ಬರುತ್ತೆ, ಅದನ್ನು ಶೇರ್ ಮಾಡಿಬಿಡ್ತೀವಿ. ಸೊ ಈ ರೀತಿ ನಾವು ಫ್ರೀ ವೈಫೈ ಸ್ಕ್ಯಾಮ್ಗಳಿಗೆ ನಾವು ಬಲಿಯಾಗದೇ ಇರಲಿ ಮತ್ತು ನಾವು ಯಾವುದೇ ರೀತಿಯ ಹಣವನ್ನು ಕಳ್ಕೊಳ್ಳದೇ ಇರೋದಕ್ಕೆ ಈ ರೀತಿಯ ವೈಫೈಗಳನ್ನ ಕನೆಕ್ಟ್ ಮಾಡೋದು ಬೇಡವೇ ಬೇಡ, ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಹೇಗೂ ನಮಗೆ ಡೇಟಾ ಡೀಸೆಂಟ್ ಪ್ರೈಸಲ್ಲಿ ಸಿಗ್ತಾ ಇದೆ, ಅದನ್ನೇ ಯೂಸ್ ಮಾಡೋಣ, ನಮ್ಮ ಹಣವನ್ನು ಉಳಿಸ್ಕೊಳ್ಳೋಣ. ನೆಕ್ಸ್ಟು ಪಾಯಿಂಟ್ ಏನಂದರೆ ಫೇಕ್ ಏರ್ಲೈನ್ ಚೆಕ್ ಇನ್ ಆ್ಯಪ್ಸ್ಗಳು ಬರ್ತಾಯಿದ್ದಾವೆ ಇವಾಗ.
ನಾನು ನಿಮಗೆ ಡಿಜಿಯಾತ್ರ ಬಗ್ಗೆ ಹಿಂದಿನ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅದು ಚೆಕ್ಇನ್ ಆದಮೇಲೆ. ಸೊ ಚೆಕ್ಇನ್ ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಏರ್ಲೈನ್ನ ಕಂಪನಿಯ ವೆಬ್ಸೈಟ್ನಲ್ಲೇ ಚೆಕ್ಇನ್ ಮಾಡಿ, ಬೇರೆ ಯಾವುದೇ ವೆಬ್ಸೈಟಲ್ಲಿ ಚೆಕ್ಇನ್ ಮಾಡೋ ಅವಶ್ಯಕತೆಯೇ ಇಲ್ಲ, ಬೇರೆ ಯಾವ ವೆಬ್ಸೈಟನ್ನು ಓಪನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇವಾಗ ನಾನು ಇಂಡಿಗೋದಲ್ಲಿ ಫ್ಲೈ ಮಾಡ್ತಾ ಇದ್ದೀನಿ ಅಂತಾದರೆ ನಾನು ಇಂಡಿಗೋ ವೆಬ್ ಚೆಕ್ಇನ್ ಅಂತ ಟೈಪ್ ಮಾಡ್ತೀನಿ, ಅವ್ರದ್ದೇ ವೆಬ್ಸೈಟ್ ಓಪನ್ ಆಗುತ್ತೆ. ಬರೀ ಡೈರೆಕ್ಟ್ ನನ್ನ ಇಂಡಿಗೋ ಫ್ಲೈಟ್ ನಂಬರ್ ಹಾಕಿದ್ರೆ ನನ್ನ ಚೆಕ್ಇನ್ ಆಗಿಬಿಡುತ್ತೆ. ಇದರ ಡೀಟೇಲ್ ಆಗಿರೋ ಪ್ರೊಸೆಸ್ಸನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಯಾವ ರೀತಿ ವೆಬ್ ಚೆಕ್ಇನ್ ಮಾಡಬೇಕು ಅಂತ ಅದರಲ್ಲಿ ನೀವು ನೋಡ್ಕೊಬೋದು. ಸೊ ಬೇರೆ ಯಾವುದೇ ರೀತಿಯ ಆ್ಯಪ್ಸನ್ನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಯಾವ ಏರ್ಲೈನ್ನ ಫ್ಲೈಟ್ ಇದೆಯೋ ಅವರ ಕಂಪನಿಯ ಆ್ಯಪಲ್ಲೇ ಅಥವಾ ಅವರ ವೆಬ್ಸೈಟಲ್ಲೇ ನೀವು ಡೈರೆಕ್ಟಾಗಿ ಚೆಕ್ಇನ್ ಮಾಡೋದಕ್ಕಾಗತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಡೀಪ್ ಫೇಕ್ ಕಸ್ಟಮರ್ ಕಾಲ್ಸ್ಗಳು ಬರ್ತಾ ಇದ್ದಾವೆ. ಇವಾಗ ನಮ್ಮ ಇನ್ಫಾರ್ಮೇಷನ್ನು ಹೇಗೂ ಪಬ್ಲಿಕಲ್ಲೇ ಇದೆ, ಯಾರು ಬೇಕಾದರೂ ನಮ್ಮ ಮೊಬೈಲ್ ನಂಬರ್ನ ಪರ್ಚೇಸ್ ಮಾಡ್ಬೋದು, ನಾವು ಎಲ್ಲಿದ್ದೀವಿ, ನಮ್ಮ ಸ್ಯಾಲ್ರಿ ಎಷ್ಟು, ಎಲ್ಲಿ ಕೆಲಸ ಮಾಡ್ತಿದ್ದೀವಿ, ಎಲ್ಲ ಡೀಟೇಲ್ಸು ಈಸಿಯಾಗಿ ಅವೈಲೇಬಲ್ ಆಗಿದೆ. ಸೊ ಹಾಗಾಗಿ ನಮಗೆ ಇವಾಗ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಹೀಗೆ ಕೆಲವರು ಸುಮ್ಮನೆ ಕಾಲ್ ಮಾಡಿಬಿಟ್ಟು ನಾವು ಈ ಏರ್ಲೈನಿಂದ ಮಾತಾಡ್ತಾ ಇದ್ದೀವಿ, ನಿಮ್ಮ ಇನ್ಫಾರ್ಮೇಷನ್ನ ಕೊಡಿ, ನಿಮ್ಮ ಡೀಟೇಲ್ಸನ್ನು ಕೊಡಿ ಅಂತ ಕೇಳಿದ್ರೆ ಯಾರಿಗೂ ಈ ರೀತಿಯ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಏರ್ಲೈನು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಕೇಳೋದೇ ಇಲ್ಲ, ಅವ್ರ ಕಸ್ಟಮರ್ ಕೇರಿಂದ ಫೋನ್ ಮಾಡೋದೇ ಇಲ್ಲ. ರೇರ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡ್ತಾರೆ. ನನಗಂತೂ ಇಷ್ಟರವರೆಗೆ ಯಾವ ಕಸ್ಟಮರ್ ಕೇರ್ ಅವರು ಫೋನ್ ಮಾಡಿಲ್ಲ. ನಾನು ಮಾಡಿದಾಗ ಒಂದು 10 ಸಲ ಮಾಡಿ ಮತ್ತು ಒಂದು 15-20 ನಿಮಿಷ ವೆಯ್ಟ್ ಮಾಡಿದಾದ್ಮೇಲೆ ಕಸ್ಟಮರ್ ಕೇರ್ ಹತ್ರ ಮಾತಾಡೋಕ್ಕಾಗೋದು, ಅಷ್ಟೊಂದು ಬ್ಯುಸಿ ಇರ್ತಾರೆ. ಕಸ್ಟಮರ್ ಕೇರ್ ಅಂತೂ ಇವಾಗಂತೂ ತುಂಬ ಕಷ್ಟ ಆಗಿಬಿಡಿದೆ ಅವ್ರ ಹತ್ರ ಮಾತಾಡೋದು. ಸೊ ಅವರು ನಮಗೆ ಕಾಲ್ ಮಾಡೋದಂತೂ ಇಲ್ಲವೇ ಇಲ್ಲ. ಸೊ ಈ ರೀತಿಯ ಸ್ಕ್ಯಾಮ್ಗಳಲ್ಲಿ ನೀವು ಟ್ರ್ಯಾಪ್ ಆಗಿಬಿಡಿ, ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವೇ ಜಾಗೃತವಾಗಿ ಇಟ್ಕೊಳ್ಳಿ. ಸೊ ಕೊನೆಗೆ ನಾನು ನಿಮಗೆ ಬೋನಸ್ ಟಿಪ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಬೋನಸ್ ಟಿಪ್ ಏನಂದರೆ, ನಾವು ಹೆಚ್ಚಿನವರು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಆ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ನಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅಥವಾ ಮನೆಯಿಂದ ಹೊರಡಬೇಕಾದ್ರೆ ಅಥವಾ ನೀವು ಒಂದು ದಿನ ಮೊದಲು 2 ದಿನ ಮೊದಲು ನೀವು ಪ್ಯಾಕಿಂಗ್ ಮಾಡ್ತಾ ಇದ್ದರೆ ಅದರ ಇನ್ಫಾರ್ಮೇಷನ್ನ ಇಮಿಡಿಯೇಟಾಗಿ ಹಾಕ್ಬೇಡಿ. ಒಂದು ದಿನ ಬಿಟ್ಟು 2 ದಿನ ಬಿಟ್ಟು ಅದನ್ನು ಹಾಕೋದು ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಸ್ಕ್ಯಾಮ್ಗಳಿಗೆ ಅವಕಾಶ ಕೊಟ್ಟಂಗೆ ಆಗಲ್ಲ. ಯಾರಿಗೂ ನಮ್ಮ ಪರ್ಸನಲ್ ಇನ್ಫಾರ್ಮೇಷನು, ನಾವು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಸೊ ಈ ರೀತಿಯ ಇನ್ಫಾರ್ಮೇಷನನ್ನು ಉಪಯೋಗಿಸ್ಕೊಂಡು ಬೇರೆ ಯಾರಾದರೂ ಅದನ್ನು ನಿಮ್ಮನ್ನು ನಿಮ್ಮ ಹಣವನ್ನು ತಗೊಳ್ಳೋಕ್ಕೋ, ನಿಮ್ಮ ವ್ಯಾಲ್ಯೂಯಬಲ್ ಐಟಮ್ಸನ್ನು ತಗೊಳ್ಳೋದಕ್ಕೋ ಅಥವಾ ಎಲ್ಲೋ ನಿಮ್ಮನ್ನು ಫಾಲೋ ಮಾಡೋದಕ್ಕೋ ಈ ರೀತಿಯ ಒಂದು ತೊಂದರೆಗೀಡಾಗುವಂಥ ಪರಿಸ್ಥಿತಿಗೆ ನೀವು ಬರದೇ ಇರೋದಕ್ಕೆ ನಿಮ್ಮ ಟ್ರಾವೆಲ್ ಪ್ಲ್ಯಾನನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿಬಿಡಿ. ನಿಮ್ಮ ಪಿಕ್ಚರ್ಸನ್ನು ಹಾಕಬೇಕಂದ್ರೆ 1 ದಿನ ಬಿಟ್ಟು 2 ದಿನ ಬಿಟ್ಟು ಹಾಕಿದ್ರೆ ಏನೂ ತೊಂದರೆ ಆಗಲ್ಲ. ಸೊ ಈ ರೀತಿಯ ಒಂದು ಸೇಫ್ಟಿ ಮೆಷರನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ, ನಿಮ್ಮ ಟ್ರಾವೆಲ್ ಜರ್ನಿ ಸುಖವಾಗಿರುತ್ತೆ, ಸೇಫ್ ಆಗಿರುತ್ತೆ, ಖುಷಿಯಾಗಿರ್ಬೋದು. ಇವತ್ತಿನ ಸಂಚಿಕೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನೀವು ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಂತಾದರೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ವೀಡಿಯೋನ ಶೇರ್ ಮಾಡಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.